ಬೆಳಗ್ಗೆಯಿಂದಲೇ ಈ ವಿಷಯ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಬಿಗ್ ಬಾಸ್ ಪರ್ದಿ ವರ್ತು ಸಂತೋಷ್ ಅವರು ಅರೆಸ್ಟ್ ಆಗಿದ್ದಾರೆ. ಅದು ಬಿಗ್ ಬಾಸ್ ಮನೆಗೆ ತೆರಳಿ ಪೊಲೀಸರು ಅಲ್ಲೇ ಅರೆಸ್ಟ್ ಮಾಡಿರೋದು ನಿಜಕ್ಕೂ ಸಹ ಶಾಕಿಂಗ್ ಸಂಗತಿ. ಯಾಕಂದರೆ ಇದುವರೆಗೂ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಈ ತರಹದ ಘಟನೆ ನಡೆದಿರಲಿಲ್ಲ. ಸೊ ಎಲ್ಲರೂ ಕೇಳ್ತಿರೋದು ಕಾರಣ ಏನು, ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಸೊ ವರ್ತುಲ್ ಸಂತೋಷ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸೊ ವರ್ತುಲ್ ಸಂತೋಷ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಅವರು ಹುಲಿ ಉಗುರಿನ ಉಳ್ಳ ಸೊ ಚೈನ್, ಅಂದರೆ ಸೊ ಅವ್ರ ಕುತ್ತಿಗೆಗೆ ಹಾಕಿದಂಥ ಚೈನಲ್ಲಿ ಹುಲಿ ಉಗುರು ಇತ್ತು ಅಂತ ಹೇಳಲಾಗ್ತದೆ. ಅದು ಕಾನೂನುಬಾಹಿರವಾಗಿದೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಗೆ ತೆರಳಿ ವರ್ತುಲ್ ಸಂತೋಷ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಲಾಸ್ಟ್ ವೀಕಲ್ಲಿ ಸ್ನೇಕ್ ಶ್ಯಾಮ್ ಅವರು ಹೋಗಿದ್ದರು. ಈ ವೀಕ್ ನಿನ್ನೆ ನಡೆದಂತಹ ಎಪಿಸೋಡ್ನಲ್ಲಿ ನಮ್ಮ ಪತ್ರಕರ್ತರು ಗೌರಿ ಶಕ್ತಿ ಅವರು ಮನೆಯಿಂದ ಹೊರಗೆ ಹೋಗಿದ್ದರು. ಆದರೆ ಇವರು 2 ವಾರ ಸೇಫ್ ಆಗಿದ್ದರು. ಸೊ ಸೇಫ್ ಆದರೂ ಕೂಡ ಸೊ ಭಾನುವಾರ ಅಂದರೆ ನಿನ್ನೆ ಸಂಜೆ ಸೊ ಇವರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಸೊ ಈ ತನಿಖೆ ಎಲ್ಲ ಮುಗಿದ್ಮೇಲೆ ಮತ್ತೆ ಹೊರಗಡೆ ಕಳಿಸ್ತಾರಾ, ಇಲ್ಲ ಬಿಗ್ ಬಾಸಿಂದ ಶಾಶ್ವತವಾಗಿ ದೂರ ಉಳಿತಾರಾ ವರ್ತುಲ್ ಸಂತೋಷ್ ಅವರು ಅಂತ ಕಾದು ನೋಡಬೇಕಾಗಿದೆ.